ನಮಸ್ಕಾರ ಎಲ್ರಿಗೂ, ನಾನು ರಮ್ಯಾ ಜಗತ್ ಮೈಸೂರು. ಇವತ್ತಿನ ವಿಡಿಯೋ ಬಂದು ಒಂದು ಪ್ರಾಡಕ್ಟನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಇದು ಯಾವುದೇ ರೀತಿಯಾದಂತಹ ಪ್ರಮೋಷನಲ್ ವಿಡಿಯೋ ಅಲ್ಲ, ಅಂದರೆ ಈ ಪ್ರಾಡಕ್ಟ್ನ ಪ್ರಮೋಟ್ ಮಾಡ್ತಾ ಇಲ್ಲ. ಇದು ನಿಮಗೋಸ್ಕರನೇ ದುಡ್ಡು ಕೊಟ್ಟು ತರಿಸಿರುವಂತಹ ಪ್ರಾಡಕ್ಟ್ ಇದು. ಸಾಕಷ್ಟು ಜನ ನನ್ನ ಕಳೆದ ವೀಡಿಯೋಗಳಿಗೆ ಕೇಳ್ತಾ ಇದ್ರಿ, ನೀವು ಯೂಸ್ ಮಾಡುವಂತಹ ಟ್ರೈಪಾಡ್ ಯಾವುದು ತಿಳಿಸಿ ಅಂತ ಅಂದ್ಬಿಟ್ಟು. ಅದನ್ನು ನಾನು ತಿಳಿಸ್ತೀನಿ ಅಂತ ಹೇಳಿದ್ದೆ, ಯಾರಿಗೂ ನಾನು ತಿಳಿಸಿರಲಿಲ್ಲ. ಕಾರಣ, ಅದಕ್ಕಿಂತ ಬೆಟರ್ ಯಾವುದಾದ್ರೂ ಪ್ರಾಡಕ್ಟ್ ಸಿಗ್ಬೋದಾ ಅಂದರೆ, ಕೇಳಿದ್ದವರೆಲ್ಲ ಆಲ್ಮೋಸ್ಟ್ ಯೂಟ್ಯೂಬರ್ಸೇ ಕೇಳಿದ್ದು, ವ್ಲಾಗ್ಸ್ ಮಾಡೋವಂಥವ್ರು, ಕಿಚನ್ ವ್ಲಾಗ್ಸ್ ಅಂದರೆ ಕುಕ್ಕಿಂಗ್ ವ್ಲಾಗ್ಸ್ ಮಾಡೋವಂಥವ್ರು ಈ ರೀತಿಯಾಗಿ ಕೇಳಿದರು. ಸೊ ಅದಕ್ಕಿಂತ ಬೆಟರ್ ಯಾವುದಾದ್ರೂ ಸಿಗ್ಬೋದಾ ಅಂತ ಅಂದ್ಬಿಟ್ಟು ನಾನು ಹುಡುಕ್ತಿರುವಾಗ ಒಂದು ಪ್ರಾಡಕ್ಟ್ ಸಿಕ್ಕಿದೆ ನನಗೆ. ಇದ್ರ ಬಗ್ಗೆ ಇದನ್ನು ಅನ್ಬಾಕ್ಸ್ ಮಾಡಿ ಇದನ್ನು ಹೇಗೆಲ್ಲ ಸೆಟಪ್ ಮಾಡ್ಕೊಳ್ಳೋದು ಅಂತ ತಿಳಿಸ್ತೀನಿ. ಆ್ಯಕ್ಚುಲಿ ನಾನು ಮೊದಲು ಯೂಸ್ ಮಾಡ್ತಾ ಇದ್ದಂತಹ, ಅಂದರೆ ನೀವು ನೋಡಿದ್ದಂತಹ ಟ್ರೈಪಾಡ್ ಬಂದಿದ್ದು ಕಳೆದ ವೀಡಿಯೋಗಳ, ಅಂದರೆ ಕಿಚನ್ ಕುಕ್ಕಿಂಗ್ ವ್ಲಾಗ್ಸು ಮತ್ತು ರಂಗೋಲಿ ಚಾನಲ್ ಹೇಗೆ ಮಾಡೋದು ಹೇಳ್ಕೊಟ್ಟಿದ್ನಲ್ಲ, ಅದರಲ್ಲೆಲ್ಲ ಬಳಸಿದ್ದಂಥದ್ದು ಇದೇ ಟ್ರೈಪಾಡು. ಇದು ಟ್ರೈಪಾಡ್ ಥರನೂ ವರ್ಕ್ ಆಗುತ್ತೆ, ಜೊತೆಗೆ ಇದೊಂಥರ ಸೆಲ್ಫಿ ಸ್ಟಿಕ್ ಥರನೂ ವರ್ಕ್ ಆಗುತ್ತೆ, ಅಂದರೆ ವ್ಲಾಗ್ಸ್ ಮಾಡೋರ್ಗೂ ಯೂಸ್ ಆಗುತ್ತೆ ಇದು. ಇದು ಆಲ್ಮೋಸ್ಟ್ 1.5-2,000 ರೂಪಾಯಿ ಇರ್ಬೋದು, ನನಗೆ ಸರಿಯಾಗಿ ನೆನಪಿಲ್ಲ. ಬಟ್ ಇಲ್ಲಿ ನಾನು ಪಕ್ಕದಲ್ಲಿ ಸೈಡಲ್ಲಿ ಇದರದ್ದು ಪ್ರಾಡಕ್ಟ್ದು ಇಮೇಜ್ ಹಾಕ್ತೀನಿ, ನೀವು ಅದನ್ನು ಅಮೆಝಾನಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಈ ರೀತಿ ಇದು ತುಂಬ ಉದ್ದ ಹೋಗುತ್ತೆ, ಇಷ್ಟು ಬರುತ್ತೆ, ಆಲ್ಮೋಸ್ಟ್ 2-3 ಫೀಟ್ಸ್ ಬರುತ್ತೆ, ದೂರ ಬರುತ್ತೆ. ಇಲ್ಲಿ ಮೊಬೈಲ್ ಹೋಲ್ಡರ್ ಇದೆ, ಕಾಣ್ತಾ ಇದೆ ಅನಿಸುತ್ತೆ, ಇಲ್ಲಿ ಮೊಬೈಲ್ ಹೋಲ್ಡರ್ ಇದೆ. ಮೊಬೈಲ್ನ ಹಾಕ್ಕೊಂಡು ವ್ಲಾಗ್ ಮಾಡೋರು ವ್ಲಾಗ್ ಮಾಡ್ಬೋದು, ಜೊತೆಗೆ ಇದು ಟ್ರೈಪಾಡ್ ಥರನೂ ವರ್ಕ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಕೆಳಗಡೆ ಇದೆಯಲ್ಲ, ಈ ರೀತಿ ಇದನ್ನು ಇಲ್ಲಿ ನಾವು ನಿಲ್ಲಿಸ್ಬೋದು. ಈ ರೀತಿ ಟ್ರೈಪಾಡ್ ಥರನೂ ವರ್ಕ್ ಆಗುತ್ತೆ, ಮೊಬೈಲ್ ಇದು ಇದು ಬೆಂಡ್ ಆಗುತ್ತೆ, ಈ ರೀತಿನೂ ವರ್ಕ್ ಮಾಡ್ಕೋಬೋದು. ಬಟ್ ಆದರೆ ಇದರಲ್ಲಿ ಏನು ಒಂದು ಡ್ರಾಬ್ಯಾಕ್ ಅಂತಂದರೆ, ಇದನ್ನು ನಾವು ಹಿಂಗಿಟ್ಟು ಕುಕ್ಕಿಂಗ್ ವ್ಲಾಗ್ಸ್ ಮಾಡ್ತೀವಲ್ಲ, ಕುಕ್ಕಿಂಗ್ ವ್ಲಾಗ್ಸ್ ಮಾಡುವಾಗ ಇದನ್ನು ನಾನು ಹಿಂಗಿಟ್ಟು ಇಲ್ಲಿ ರೆಕಾರ್ಡ್ ಮಾಡಿದಾಗ ಈ ಸ್ಟ್ಯಾಂಡ್ ಏನಿದೆ ಕೆಳಗಡೆ, ಈ ಸ್ಟ್ಯಾಂಡ್ ಕೂಡ ರೆಕಾರ್ಡ್ ಆಗ್ತಾಯಿತ್ತು. ಅದು ನೆಕ್ಸ್ಟ್ ಮತ್ತೆ ಎಡಿಟ್ ಮಾಡುವಾಗ ಕ್ರಾಪ್ ಮಾಡಿ ಎಲ್ಲ ತುಂಬ ಹಿಂಸೆ ಆಗ್ತಿತ್ತು. ಅದಕ್ಕೋಸ್ಕರ ನಾನು ಅವತ್ತು ಯಾರಿಗೂ ಇದ್ರ ಬಗ್ಗೆ ಹೇಳಲಿಲ್ಲ. ತುಂಬ ಜನ ಕಮೆಂಟ್ ಮಾಡಿದಿರಿ, ಬಟ್ ನಾನು ಹೇಳಕ್ಕೆ ಹೋಗಿರಲಿಲ್ಲ. ಬಟ್ ಕಿಚನ್ ವ್ಲಾಗ್ಸ್ ಮಾಡೋರಿಗೆ ಅಥವಾ ಈ ಟೇಬಲ್ ಮೇಲಿಟ್ಟು ಏನಾದರೂ ಬರೆದು ಮಾಡುವಂತಹ ವ್ಲಾಗ್ಸ್ ಮಾಡೋರಿಗೆ ಇದು ಯೂಸ್ ಆಗುತ್ತೆ, ತೊಂದರೆ ಇಲ್ಲ. ಬಟ್ ಅಂಥವ್ರಿಗೆ ಇನ್ನೂ ಒಂದು ಬೆಸ್ಟ್ ಪ್ರಾಡಕ್ಟ್ ಸಿಕ್ತು, ಅದು ಈ ಪ್ರಾಡಕ್ಟು, ಬ್ರೋ ಲ್ಯಾವಿಯಾ ಅಂತ ಮೊಬೈಲ್ ಸ್ಟ್ಯಾಂಡ್, ಇದು ಕಾಣ್ತಾ ಇದೆ ಅನ್ಕೊತೀನಿ, ಇದು ಸಿಕ್ತು. ಇದನ್ನು ಹೇಗೆ ಅಂತಂದರೆ, ಈ ಟೇಬಲ್ಗಳು ಬರುತ್ತಲ್ಲ ಅಥವಾ ಕಿಚನ್ನಲ್ಲಿ ಅಡುಗೆ ಮನೆಯಲ್ಲಿ ಗ್ರ್ಯಾನೈಟ್ ಬರುತ್ತೆ ನೋಡಿ, ಸ್ಟವ್ ಎಲ್ಲ ಇಟ್ಕೊಂಡಿರ್ತೀವಲ್ಲ, ಆ ಗ್ರ್ಯಾನೈಟ್ ಏನಿರುತ್ತೆ ಅಲ್ಲಿಗೆ ಹಾಕ್ಬಿಡ್ಬೋದು, ಫಿಕ್ಸ್ ಮಾಡಿಬಿಡ್ಬೋದು, ಫಿಕ್ಸ್ ಮಾಡಿ ನಾವು ರೆಕಾರ್ಡ್ ಮಾಡ್ಬೋದು. ಅದಕ್ಕೋಸ್ಕರನೇ ಇದನ್ನು ತರಿಸಿದ್ದು ನಾನು. ಬನ್ನಿ ಅನ್ಬಾಕ್ಸ್ ಮಾಡೋಣ. ಆಲ್ರೆಡಿ ನಾನು ಅನ್ಬಾಕ್ಸ್ ಮಾಡಿ ನೋಡಿದ್ದೀನಿ, ನಿಮ್ಮ ಮುಂದೆ ಮತ್ತೆ ಇನ್ನೊಂದು ಸತಿ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಇದು ಪ್ರಾಡಕ್ಟು, ಇದು ಬಂದು ಪ್ರಾಡಕ್ಟು. ಇದನ್ನು ಓಪನ್ ಮಾಡಿದೆ ಈ ರೀತಿ, ಒಂದು ಪೀಸ್, ಎರಡು, ಇದು ಮೂರು, ಇದೇನು ಕಾರ್ಡ್ ಇದೆ, ಇದೇನು ಅವಶ್ಯಕತೆ ಇಲ್ಲ. ಜೊತೆಗೆ ಒಟ್ಟು 4 ಐಟಮ್ಗಳು ಬರುತ್ತೆ ಈ ಬಾಕ್ಸ್ ಒಳಗಡೆ. ಇದನ್ನು ಹೇಗೆ ಕನೆಕ್ಟ್ ಮಾಡೋದು ಅನ್ನೋದು ಕೂಡ ತೋರಿಸ್ತೀನಿ ನಾನು. ಇದ್ಕೊಡಕ್ಕಂದ ಅದು ಇದು ನೋಡಿ ಈ ಥರ ಇರುತ್ತೆ. ಇದೊಂದು ಪೀಸ್ ಇರುತ್ತೆ, ನೆಕ್ಸ್ಟ್ ಇದೊಂದು ಪೀಸ್ ಇರುತ್ತೆ. ಇದು ಮೊಬೈಲ್ ಹೋಲ್ಡರು, ಮೊಬೈಲನ್ನ ಹ್ಯಾಂಡಲ್ ಮೊಬೈಲ್ ಇಲ್ಲ ಹಾಕೋದಕ್ಕೋಸ್ಕರ ಇರುತ್ತೆ ಇದು. ಇದು ಬಂದು ಟ್ಯಾಬು, ನಾನು ಮಿಸ್ ಆಗಿ ಟ್ಯಾಬ್ದು ಇರೋವಂಥದ್ದನ್ನ ಬುಕ್ ಮಾಡಿಬಿಟ್ಟಿದ್ದೆ. ಇದು ಸ್ವಲ್ಪ ಜಾಸ್ತಿ ದುಡ್ಡಾಗುತ್ತೆ, ಬರೀ ಮೊಬೈಲ್ದಾದರೆ ಕಡಿಮೆ ದುಡ್ಡಾಗುತ್ತೆ. ಎಲ್ಲ ಪಕ್ಕದಲ್ಲಿ ನಿಮಗೆ ಬರ್ತಾ ಹೋಗುತ್ತೆ ಫೋಟೋ, ತೋರಿಸ್ತೀನಿ ನಾನು. ಇದು ಬಂದು ಟ್ಯಾಬ್ದು, ಈಗ ನಮ್ಗೆ ಸದ್ಯಕ್ಕೆ ಇದು ಯೂಸ್ ಇಲ್ಲ, ಸೊ ಇದನ್ನು ಇಲ್ಲಿಡ್ತೀನಿ. ಈಗ ಇದನ್ನು ಹೇಗೆ ಕನೆಕ್ಟ್ ಮಾಡೋದು ಅಂದರೆ ಅಸೆಂಬಲ್ ಮಾಡೋದು ಅಂತ ಅಂದ್ಬಿಟ್ಟು ತಿಳಿಸ್ತೀನಿ. ಇಲ್ಲಿ ನೋಡಿ, ಇಲ್ಲೋ ಇಲ್ಲಿ ಒಂದು ಬಾಲ್ಸ್ ಥರ ಇದೆಯಲ್ಲ, ಇಲ್ಲಿ ಇಲ್ಲಿ ಕಾಣ್ತಾ ಇದೆ ಅನ್ಕೋತೀನಿ, ಇದೆಯಲ್ಲ, ಇಲ್ಲಿ ಒಂದು ಸ್ಕ್ರೂವನ್ನು ಕೊಟ್ಟಿದ್ದಾರೆ, ಅಂದರೆ ಇದು ಈ ರೀತಿ ಲೂಸ್ ಮಾಡೋವಂಥದ್ದು. ಲೂಸ್ ಮಾಡಿದಾಗ ಇದು ಹಿಂಗೆ ಬರುತ್ತೆ, ಈ ಥರ ಬಂದಾಗ ಇದನ್ನು ಇಲ್ಲಿ ಮೊಬೈಲ್ದು ಇರುತ್ತಲ್ಲ ಮೊಬೈಲ್ ಹೋಲ್ಡರು, ಅದರಲ್ಲಿ ಒಂದು
ಓಪನ್ ಮಾಡಿ ಈ ಇದ್ರ ಥರ ಬಾಲ್ ಥರ ಏನಿರುತ್ತೆ ಇದೇನಿಗೆ ಕೊಟ್ಟಿದ್ದಾರೆ ಅಂದರೆ ಅದು 360 degree ರೊಟೇಷನ್ ಆಗಲಿಕ್ಕೋಸ್ಕರ. ಇದು ಸ್ವಲ್ಪ ಫಿಟ್ ಅನಿಸುತ್ತೆ, ಒಟ್ ಸ್ವಲ್ಪ ಇದು ಮಾಡಿ ಕನೆಕ್ಟ್ ಮಾಡಿ. ಇವಾಗ ನೋಡಿ ಕನೆಕ್ಟ್ ಆಗುತ್ತೆ. ಇದು ಕನೆಕ್ಟ್ ಆದಮೇಲೆ ಇದನ್ನು ಮತ್ತೆ ಇದನ್ನು ಲಾಕ್ ಮಾಡಿ. ಅಂದರೆ ಈಗ ಒಂದು ರೌಂಡ್ ಒಂದು ಕಡೆ ತಿರುಗಿಸಿದಾಗ ಇದನ್ನು ಲಾಕ್ ಮಾಡಲಿಕ್ಕೋಸ್ಕರ ಇದಿರುತ್ತೆ. ಆಯಿತು, ಈ ಥರ ಮಾಡಾದಮೇಲೆ ಇದು ಕನೆಕ್ಟ್ ಆದಮೇಲೆ ಇದನ್ನು ಮತ್ತೆ ವಾಪಸ್ಸು ಇಲ್ಲಿಗೆ ಕನೆಕ್ಟ್ ಮಾಡಿಬಿಡಿ. ಅದು ನಿಮಗೆ ಪ್ರಾಡಕ್ಟ್ ತೊಗೊಂಡಾಗ ಗೊತ್ತಾಗುತ್ತೆ ಅಲ್ಲ. ಅವಶ್ಯಕತೆ ಇದ್ದವ್ರು ಮಾತ್ರ ತೊಗೊಳ್ಳಿ, ಕೇಳಿದ್ರಲ್ಲ ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಮತ್ತೆ ಇಲ್ಲಿಗೆ ಕನೆಕ್ಟ್ ಮಾಡೋದು, ಕನೆಕ್ಟ್ ಮಾಡಿ ಇದನ್ನು ಟೈಟ್ ಮಾಡಿದ್ರೆ ಮುಗೀತು. ಈ ರೀತಿ ಕನೆಕ್ಟ್ ಆಗುತ್ತೆ, ಈ ರೀತಿ ಆಗುತ್ತೆ. ಇಲ್ಲಿ ಕೆಳಗಡೆ ಇವಾಗ ಇದನ್ನು ಇಲ್ಲಿ ಸಾರಿ ಇಲ್ಲಿ ಟೇಬಲ್ಗೆ ಕನೆಕ್ಟ್ ಮಾಡಬೇಕಲ್ವ. ಟೇಬಲ್ಗೆ ಕನೆಕ್ಟ್ ಮಾಡಲಿಕ್ಕೋಸ್ಕರ ಇಲ್ಲಿ ಇನ್ನೊಂದು ಐಟಮ್ ಇದೆ. ಇದನ್ನು ಏನು ಮಾಡಬೇಕು, ನಾವು ಇಲ್ಲಿ ಇಲ್ಲಿ ಏನು ಕೊಟ್ಟಿದ್ದಾರೆ ಇಲ್ಲಿಗೆ ಕನೆಕ್ಟ್ ಮಾಡಬೇಕು. ಇಲ್ಲಿ ನೋಡಿ, ಇಲ್ಲಿ ಒಂದು ಸ್ಕ್ರೂ ಇದೆ, ಇದನ್ನು ತೆಗೆದ್ಬಿಟ್ಟು ಇಲ್ಲಿ ಈ ಥರ ಇದೆಯಲ್ಲ, ಇದನ್ನು ಇಲ್ಲಿ ಒಳಗಡೆ ಹಾಕೋದಷ್ಟೆ. ಫಿಟ್ಟಾಗಿ ಕೂರುತ್ತೆ ಇದು. ಆ್ಯಕ್ಚುಲಿ ಫಿಟ್ಟಾದಮೇಲೆ ಮತ್ತೆ ಈ ಸ್ಕ್ರೂ ತೆಗೆದು ಇಲ್ಲಿ ಫಿಟ್ ಮಾಡೋದು. ಫಿಟ್ ಆಯ್ತು ಇವಾಗ. ಇದೀವಾಗ ನಾವು ಎಲ್ಲಿ ಬೇಕಾದ್ರೂ ಅಂದರೆ ನಮ್ಮ ಆಫೀಸ್ ಟೇಬಲ್ ಏನಿರುತ್ತೆ ಟೇಬಲ್ಗೂ ಬೇಕಾದರೆ ಹಾಕೋಬೋದು. ಜೊತೆಗೆ ನಾನು ಹೇಳಿದ್ನಲ್ಲ ಅಡುಗೆ ಮನೆಯಲ್ಲಿ ನಾವು ಗ್ರ್ಯಾನೈಟ್ ಇರುತ್ತಲ್ಲ ಅಲ್ಲಿಗೂ ಕೂಡ ಹಾಕೋಬೋದು. ಎಲ್ಲಿಗೆ ಬೇಕು ಅಲ್ಲಿಗೆ ಹಾಕ್ಕೋಬೋದು. ನಮಗೆಲ್ಲಿ ಅವಶ್ಯಕತೆ ಇರುತ್ತೆ ಅಲ್ಲಿ ಹಾಕ್ಕೋಬೋದು. ಇವಾಗ ಇಲ್ಲಿ ಇಲ್ಲೊಂದು ಟೇಬಲ್ ಇದೆ, ಇದನ್ನು ಕನೆಕ್ಟ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ನೋಡಿ, ಹಿಂಗೆ ಕನೆಕ್ಟ್ ಮಾಡೋದಷ್ಟೇ. ಆದರೆ ಇದು ಟ್ರೈಪಾಡ್ ಎಲ್ಲ ಅವಶ್ಯಕತೆ ಇಲ್ಲ, ಜಾಗ ಹಿಡಿಯೋಲ್ಲ, ಟೇಬಲ್ಗೆ ಹಾಕ್ಬಿಟ್ಬಿಟ್ರೆ ಮುಗೀತು. ಈ ರೀತಿ ತಿರುಗಿಸಿದ್ರೆ ಇದು ಫಿಟ್ ಆಗಿ ಕೂರುತ್ತೆ. ಇದರಿಂದ ಏನು ಯೂಸಪ್ಪ ಅಂತಂದರೆ ಹೇಳ್ತೀನಿ. ಒಂದು ಸೆಕೆಂಡ್, ಫಸ್ಟು ಫಿಟ್ ಮಾಡ್ಕೊಂಬಿಡಿ ನೀಟಾಗಿ, ಅಲ್ಲಾಡದೆ ಇರೋ ಥರ ಫಿಟ್ ಆಯಿತು. ಇವಾಗ ಇಲ್ಲಿ ನಮ್ಮ ಮೊಬೈಲನ್ನು ಕನೆಕ್ಟ್ ಮಾಡ್ಬೋದು. ಇಲ್ಲಿ ಇದೆಯಲ್ಲ ಮೊಬೈಲ್ ಕನೆಕ್ಟ್ ಮಾಡಿದ್ರೆ ಈ ರೀತಿ ಕನೆಕ್ಟ್ ಮಾಡ್ತೀವಿ ಮೊಬೈಲ್ನ. ಕನೆಕ್ಟ್ ಮಾಡಿದ್ಮೇಲೆ ಇದನ್ನು ಯಾವ ರೀತಿ ಬೇಕಾದರೂ ನಾವು ರೊಟೇಟ್ ಮಾಡ್ಕೋಬೋದು. ಫುಲ್ 360 degree ರೊಟೇಷನ್ ಆಗುತ್ತೆ. ಅದು ಹಾಗೇ ಇರುತ್ತೆ. ಬಸದಲ್ವ ಸ್ವಲ್ಪ ಭಯ ಮೊಬೈಲ್ ಬಿದ್ದೋಗ್ಬಿಟ್ಟದಂತ, ಇನ್ನೇನಿಲ್ಲ. ಹಿಂಗೆ ನೋಡಿ 360 degree ಫುಲ್ ರೊಟೇಟ್ ಆಗುತ್ತೆ. ಜೊತೆಗೆ ಈಗ ನಾವು ಕುಕ್ಕಿಂಗ್ ವ್ಲಾಗ್ಸ್ ಮಾಡಿದ್ರೆ ಇಲ್ಲಿ ಕೆಳಗಡೆ ತರಕಾರಿ ಕಟ್ ಮಾಡೋದು ಏನೇ ಮಾಡೋದಿದ್ರು ಬಿತ್ತು. ಇದು ಬ್ಯಾಕ್ ಕವರು ಸ್ವಲ್ಪ ದೊಡ್ಡದು, ಅದರಿಂದ ಇದು ಆಗ್ತಾ ಇಲ್ಲ. ಇಲ್ಲಿ ನೋಡಿ, ಇವಾಗ ಹಿಂಗಿಟ್ಟು ಇಲ್ಲಿ ಏನು ನಾವು ತರಕಾರಿ ಕಟ್ ಮಾಡೋದಾಗಲಿ ಪ್ರತಿಯೊಂದನ್ನು ಕೂಡ ಇಲ್ಲಿ ಇಟ್ಟು ರೆಕಾರ್ಡ್, ಇಲ್ಲಿ ಫೋನ್ ಇರುತ್ತಲ್ಲ ಸೊ ನೀಟಾಗಿ ರೆಕಾರ್ಡ್ ಆಗುತ್ತೆ. ಟ್ರೈಪಾಡ್ದು ಸ್ಟ್ಯಾಂಡು ಇಲ್ಲಿ ಬರೋದಿಲ್ಲ, ಫುಲ್ ಕವರ್ ಆಗುತ್ತೆ. ಮತ್ತು ರಂಗೋಲಿ ಹೇಳಿದ್ನಲ್ಲ, ಡ್ರಾಯಿಂಗ್ ಆಗಲಿ ರಂಗೋಲಿ ಆಗಲಿ ಪ್ರತಿಯೊಂದನ್ನು ಕೂಡ ಇಲ್ಲಿ ನಾವು ಬುಕ್ಕನ್ನು ಇಟ್ಟು ಇಲ್ಲಿ ಸ್ಕೆಚ್ ಮಾಡ್ತಾಯಿದ್ರೆ ಇದು ನೀಟಾಗಿ ರೆಕಾರ್ಡ್ ಆಗ್ತಾ ಹೋಗುತ್ತೆ. ಇಲ್ಲೇ ನಮಗೆ ಕಾಣ್ತಾ ಡಿಸ್ಪ್ಲೇನೂ ಕಾಣ್ತಾ ಹೋಗುತ್ತಲ್ಲ, ಸೊ ನಾವು ಇಲ್ಲೇ ನೋಡ್ಕೊಂಡು ನೋಡಿಕೊಂಡು ಮಾಡ್ಬೋದು. ಒಟ್ಟಲ್ಲಿ ಟೇಬಲ್ಗಿದು ಒಳ್ಳೆ ಯೂಸ್ ಆಗುತ್ತೆ. ಟೇಬಲ್ ತುಂಬ ಕೆಳಗಡೆ ಎಲ್ಲ ಜಾಗ ಬೇಡ ಅಂತ, ಜೊತೆಗೆ ನಾನು ವೀಡಿಯೋ ಮಾಡ್ತೀನಿ ಆ ಥರ ಕೂಡ ಇದರಲ್ಲಿ ಮಾಡ್ಬೋದು. ಸೊ ನೋಡಿ, ಇಲ್ಲಿ ನಾನು ಈ ಕಡೆ ಹಿಂಗೆ ಮೊಬೈಲ್ನ ತಿರುಗಿಸ್ಕೊಂಡು ಇಲ್ಲಿ ನಿಂತ್ಕೊಂಡು ಇಲ್ಲಿ ವೀಡಿಯೋನ ಮಾಡ್ಬೋದು. ನೋಡಿ, ಇಲ್ಲಿ ನಿಂತ್ಕೊಂಡು ಇಲ್ಲಿ ವೀಡಿಯೋ ಬರುತ್ತೆ. ಯಾವುದೇ ಟ್ರೈಪಾಡ್ ಅವಶ್ಯಕತೆ ಇರಲ್ಲ. ಅಂದರೆ ಹೊರಗಡೆ ಹೋಗಿ ಮಾಡ್ತೀನಿ ಸ್ಟ್ಯಾಂಡ್ ಇಟ್ಟು ಅಂತಂದರೆ ಇದು ಯೂಸ್ ಆಗಲ್ಲ. ಟೇಬಲ್ ಎಲ್ಲೂ ಇಲ್ಲ ಅಂದರೆ ಯೂಸ್ ಆಗಲ್ಲ. ಟೇಬಲ್ ಇರೋವಂಥ ಜಾಗ ಆದರೆ ಇದು ಖಂಡಿತವಾಗ್ಲೂ ಯೂಸ್ ಆಗುತ್ತೆ. ಅದು 360 degree ರೊಟೇಟ್ ಆಗುತ್ತೆ. ಮತ್ತು ಇದಿಷ್ಟ ಆಯಿತು ನನಗೆ, ಕುಕ್ಕಿಂಗ್ ವ್ಲಾಗ್ಸ್ ಎಲ್ಲ ಮಾಡುವಾಗ ನೀಟಾಗಿ ಹಿಂಗಿಟ್ಟು ಎಲ್ಲಿ ಬೇಕಲ್ಲಿ ತಿರುಗಿಸ್ಕೊಂಡು ಮಾಡ್ಬೋದು. ಈ ರೀತಿ ರಂಗೋಲಿ ಚಾನಲ್ಗೆ, ಕುಕ್ಕಿಂಗ್ ವ್ಲಾಗ್ಸ್ಗೆ, ಡ್ರಾಯಿಂಗು ಈ ಥರದ್ದೇ ಎಲ್ಲ ಚೆನ್ನಾಗಿ ಮಾಡ್ಬೋದು. ನಾನು ಮಾಡ್ತೀನಲ್ಲ ಆ ಥರದಕ್ಕೂ ಇದು ಯೂಸ್ ಆಗುತ್ತೆ, ಟೇಬಲ್ ಇದ್ದರೆ ಮಾತ್ರ. ಟೇಬಲ್ ಇಲ್ಲ ಅಂತಂದರೆ
ಈ ಥರ ಟ್ರೈಪಾಡ್ ಅಂದರೆ ಇದು ಹೊರಗಡೆ ವ್ಲಾಗ್ಸ್ ಮಾಡೋದಕ್ಕೂ ಕೂಡ ಯೂಸ್ ಆಗುತ್ತೆ. ಇದು ಕೂಡ ಪಕ್ಕದಲ್ಲೇ ಪ್ರಾಡಕ್ಟು ಬರ್ತಾ ಇರುತ್ತೆ. ಈ ರೀತಿ ಟ್ರೈಪಾಡ್ ಥರನೂ ವರ್ಕ್ ಆಗುತ್ತೆ, ಜೊತೆಗೆ ಸೆಲ್ಫಿ ಸ್ಟಿಕ್ ಥರನೂ ವರ್ಕ್ ಆಗುತ್ತೆ. ತುಂಬ ಜನ ಕೇಳಿದರು, ನಾನು ರಿಪ್ಲೈ ಮಾಡಿಲ್ಲ, ಬೇಜಾರು ಮಾಡಿಕೊಂಡ್ರು ಅನಿಸುತ್ತೆ, ಅದಕ್ಕೋಸ್ಕರ ವಿಡಿಯೋನೇ ಮಾಡಿದೆ ಇದು. ನಾನು ನೀಟಾಗಿ ತಿಳಿಸೋಣ ಅನ್ನೋ ಕಾರಣಕ್ಕೆ ಅಲ್ಲಿ ಹೇಳಿರಲಿಲ್ಲ. ಈ ರೀತಿ ಯೂಸ್ ಮಾಡ್ಬೋದು. ಇದ್ರದ್ದು ಪ್ರಾಡಕ್ಟ್ ಇಲ್ಲಿ ಪಕ್ಕದಲ್ಲಿ ಬರ್ತಾ ಇರುತ್ತೆ, ಅದನ್ನು ಎಕ್ಸ್ಪ್ಲೈನ್ ಮಾಡುವಾಗ ಅದ್ರ ಪಕ್ಕ ಅಲ್ಲಿ ಬರ್ತಾಯಿರುತ್ತೆ. ನೋಡಿ ನಿಮ್ಗೆ ಯಾವ್ದು ಬೇಕಾಗುತ್ತೆ ತೊಗೊಳ್ಳಿ. ಇದನ್ನು ತೊಗೊಳ್ಳೋರಿದ್ರೆ, ಇದು ಪ್ರೈಸೇ ಹೇಳಿಲ್ಲ ನೋಡಿ, ಇದು ಪ್ರೈಸ್ ಬಂದು ನಾ ತೊಗೊಂಡಿದ್ದು 997 ರೂಪಾಯಿ. ಇದಕ್ಕೆ ಟ್ಯಾಬ್ದು ಮೊಬೈಲ್ದು ಫೋಲ್ಡರ್ ಇದೆಯಲ್ಲ, ಇದನ್ನು ತೆಗೆದುಬಿಟ್ಟು ಟ್ಯಾಬ್ದು ಕೂಡ ಕನೆಕ್ಟ್ ಮಾಡ್ಕೊಬೋದು. ಇದೇನಕ್ಕೆ ಅಂದರೆ ಮಲ್ಕೊಂಡು ಯಾರಾದರೂ ಮೂವಿ ಏನಾದರೂ ನೋಡಬೇಕು ಅಂತಂದರೆ ಮಂಚಕ್ಕೆ ಅದು ಕನೆಕ್ಟ್ ಮಾಡ್ಕೋಬೋದು, ಲಾಕ್ ಮಾಡಿಬಿಡ್ಬೋದು. ಮಾಡಿಬಿಟ್ಟು ಇದನ್ನು ಹಾಕ್ಕೊಂಡು ಟ್ಯಾಬಲ್ಲಿ ಮೂವಿ ಏನಾದರೂ ನೋಡೋರಿದ್ರೆ ನೋಡ್ಕೊಬೋದು. ನಾನು ಮಿಸ್ ಆಗಿ ಬುಕ್ ಮಾಡಿರೋವಂಥದ್ದು 997 ರೂಪಾಯಿ ಆಯಿತು. ಬಟ್ ಬರೀ ಮೊಬೈಲ್ ಹೋಲ್ಡರ್ ಬೇಕು ಅಂದರೆ 599 ಅಥವಾ 699 ಸಮಥಿಂಗ್ ಇದೆ. ಇಲ್ಲಿ ಪಕ್ಕದಲ್ಲಿ ಹಾಕ್ತೀನಿ, ಅದು ಸ್ಕ್ರೀನ್ಶಾಟ್ ಮಾಡಿ ಹಾಕ್ತೀನಿ. ಲಿಂಕ್ ಯಾವುದು ಹಾಕಿರಲ್ಲ, ಪಕ್ಕದಲ್ಲಿ ಇಲ್ಲೇ ಫೋಟೋನೇ ಹಾಕಿರ್ತೀನಿ. ನೋಡ್ಬಿಟ್ಟು ಸೇಮ್ ಹೆಸರನ್ನು ನೀವು ಅಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಯಾವಾಗಲೂ ಅಮೆಝಾನಲ್ಲಿ ಅಥವಾ ಆನ್ಲೈನ್ ಶಾಪಿಂಗ್ ಮಾಡುವಾಗ ಫುಲ್ ಡೌನ್ ಬಂದು ಕೆಳಗಡೆ ಜನರು ಅಂದರೆ ಪರ್ಚೇಸ್ ಮಾಡಿರೋರು ರಿವ್ಯೂ ಹಾಕಿರ್ತಾರೆ ನೋಡಿ, ಅದನ್ನು ನೋಡಿ ತಗೊಳ್ಳಿ. ಯಾಕಂದರೆ ಆದರೂ ಅದು ಕೆಲವೊಂದು ಸತಿ ಸುಳ್ಳಿರುತ್ತೆ, ಬಟ್ ಆದರೆ ಆಲ್ಮೋಸ್ಟ್ ಕೆಳಗಡೆ ರಿವ್ಯೂಸ್ ನೋಡಿನೇ ತಗೊಳ್ಳಿ. ಆವಾಗ ಒಂಚೂರು ಕ್ವಾಲಿಟಿ ಪ್ರಾಡಕ್ಟ್ಸು ನಿಮಗೆ ಸಿಗುತ್ತೆ. ಇದ್ರದ್ದು ಕೂಡ ನಾನು ರಿವ್ಯೂ ನೋಡಿಬಿಟ್ಟೆ ತೊಗೊಂಡಿದ್ದು, ಚೆನ್ನಾಗಿದೆ ಅಂತ ಇತ್ತು, ಅದಕ್ಕೋಸ್ಕರ ತೊಗೊಂಡೆ. ಇದು ಮಿಸ್ಟೇಕಾಗಿ ಬುಕ್ ಮಾಡಿರೋವಂಥದ್ದು, ಅದಕ್ಕೋಸ್ಕರ 997. ನಾರ್ಮಲ್ ಬರೀ ಮೊಬೈಲ್ದು ತೊಗೊಂಡ್ರೆ ನಿಮಗೆ 597 697 ಏನೋ ಇದೆ. ಇದೂ ಆಗಿಲ್ಲ ಅಂತಂದರೆ ಗೋರಿಲ್ಲಾ ಟ್ರೈಪಾಡ್ ಅಂತ ಬರುತ್ತೆ, ಅದು ಅಷ್ಟೇ ಹಿಂಗೆ ಟೇಬಲ್ಗೆಲ್ಲ ಕನೆಕ್ಟ್ ಮಾಡ್ಬೋದು. ಅದು ಬರೀ 250 ರೂಪಾಯಿ 300 ರೂಪಾಯಿ ಇರತ್ತೆ. ಈ ರೀತಿ ಸಿಗುತ್ತೆ, ಅದನ್ನು ಕೂಡ ಇಲ್ಲ, ನಾನು ಫೋಟೋ ಹಾಕ್ತೀನಿ ಪಕ್ಕದಲ್ಲಿ. ನೋಡಿಕೊಂಡು ನಿಮ್ಗೆ ಯಾವ್ದು ಬೇಕು, ಯಾವ್ದು ಅನುಕೂಲ ಆಗುತ್ತೆ ಅದನ್ನು ತಗೊಳ್ಳಿ. ನಾನು ಮೊದಲೇ ಹೇಳ್ದಂಗೆ ಸ್ವಲ್ಪ ಹಣಕಾಸಿಗೆ ತೊಂದರೆ ಇರೋರು ಶುರುವಿನಲ್ಲೇ ಜಾಸ್ತಿ ಬಂಡವಾಳ ಹಾಕೋಕ್ಕೆ ಹೋಗ್ಬಿಡಿ. ಇಲ್ಲಿ ಒಂದ್ಸತಿ ಮಾನಿಟೈಸ್ ಆಗಿ ಅರ್ನ್ ಮಾಡೋಕ್ಕೆ ಶುರು ಮಾಡಿ. ಶುರು ಮಾಡಿದಾಗ ನಿಮ್ಗೆ ಯಾವ ಪ್ರಾಡಕ್ಟ್ ಬೇಕು ಅದನ್ನೆಲ್ಲ ಬೇಕಾದ್ರೆ ತೊಗೊಬೋದು. ಇದಿಷ್ಟು ಇವತ್ತಿನ ವೀಡಿಯೋ. ನಾಳಿನ ವೀಡಿಯೋ ಜೊತೆ ಮತ್ತೆ ಬರ್ತೀನಿ. ವೀಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಒಂದು ಏನಾದರೂ ಅಭಿಪ್ರಾಯಗಳಿದ್ದರೆ ಕಮೆಂಟ್ ಮಾಡಿ ಅಷ್ಟೇ. ನನ್ನ ಸೋಷಿಯಲ್ ಮೀಡಿಯಾ ಲಿಂಕ್ಸ್ ಕೆಳಗಡೆ ಇದೆ ಅಂದರೆ ನನ್ನ ಫೇಸ್ಬುಕ್ ಪೇಜ್ ಐ ಡಿ, ಹಾಗೆ ಇನ್ಸ್ಟಾಗ್ರಾಮ್ ಐ ಡಿ ಕೂಡ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಹೋಗ್ಬಿಟ್ಟು ಹಾಗೆ ಒಂದು ಫಾಲೋ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.